ಮನಸ್ಸು ಯಾಕೋ ಹಳೆ ಕಹಿ ನೆನಪುಗಳನ್ನ ಪದೇ ಪದೇ ಕಾಡ್ತಾ ಇದೆ. ಯಾಕೋ ಗೊತ್ತಿಲ್ಲ, ನನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಹೇಳಬೇಕನ್ನುವ ತವಕ ಹೆಚ್ಚಾಗ್ತಾ ಇದೆ. ಏನ್ ಮಾಡ್ಲಿ, ಹೇಳುವುದೋ ಬೇಡುವೋ ಅನ್ನುವ ಭಾವನೆ. ಏನೇ ಆಗ್ಲಿ, ನನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಕೇಳಿ ಇನ್ನು ಮುಂದೆ ನನ್ನ ಹಾಗೆ ದಾರಿ ತಪ್ಪುತ್ತಿರುವ ಹೆಣ್ಣು ಮಕ್ಕಳು ಜಾಗೃತರಾಗಬಹುದು ಅನ್ನುವ ಕಾರಣಕ್ಕೆ. ಆವಾಗ ನನಗೆ ಹದಿಹರಿಯದ ವಯಸ್ಸು, ನಾನಾ ರೀತಿಯ ಆಸೆಗಳು ಚಿಗುರುತ್ತಿತ್ತು. ಆ ಆಸೆಗಳಿಗೆ ಬಲಿಯಾಗಿ ನಾನು ಪಾಪದ ಕೆಲಸ ಮಾಡಲು ಕಾರಣವಾಯಿತು. ಇಂತಹ ಪಾಪದ ಕೆಲಸ ಯಾರೂ ಮಾಡಬಾರ್ದು, ಯಾವ ಹೆಣ್ಣು ಮಕ್ಕಳ ಜೀವನದಲ್ಲೂ ನಡೆಯಬಾರ್ದು. ನಾನು ಮಾಡಿದ್ದು ಯಾರು ಕ್ಷಮಿಸದ ಪಾಪದ ಕೆಲಸ, ನನ್ನನ್ನು ಹೇಗೆ ಯಾವ ರೀತಿ ಕಾಡಿತ್ತು ಅನ್ನೋದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಅವತ್ತು ನಾನು ತುಂಬ ಖುಷಿಯಿಂದ ಸಂಭ್ರಮದಿಂದ ಆಕರ್ಷಣ ಮದುವೆಯಾಗಿ ತೀರ್ಥಹಳ್ಳಿಯಿಂದ ಗುಡ್ಡಿ ಕ್ರಾಸ್ ಎಂಬ ಊರಿಗೆ ಬಂದೆ. ಅವತ್ತು ಆಕಾಶ್ ಎಂತಾಯ್ತು ಮಗ? ಎಂತಾಯ್ತು ಅಂತ ಗೊತ್ತಿಲ್ಲ ಅಪ್ಪ, ಸಡನ್ ಆಫ್ ಆಯ್ತು. ಸಡನ್ ಗಾಡಿ ಸ್ಟಾರ್ಟ್ ಆಯ್ತು. ದೇವ್ರ ದೊಡ್ಡವನ್ ನಡಿ ಮಗ, ಪಾಪ ಮಲ್ಗಾಲ್ ಇಟ್ಟೊಳಬ ಮಗ. ಈ ಕಿಚ್ಚಡ ಸಾಲ ಕೊಟ್ಟ ಪುರ ಬೆನ್ ಬಿಡಿಸ್ ಹಚ್ಚಿದ ಹೊಳಕಲ್ಲ. ಆ ಕಿಚ್ಚಡ ಶಂಕರನಗೊಂದು 250 ಅಯ್ಯೋದ್ಯವ. ಆ ಕಿಚ್ಚಡ ಶಂಕರ ಎಣ್ಸ್ಕು ಎಲ್ಲ ಎಣ್ಸ್ಕ ಸತ್ತೇನೋ, ಹೊಡಕಲ್ಲ. ಅಪ್ಪೋ ಕಾಲಲ್ಲಿ ಹೊಚ್ಚಿ ಹೋಯ್ತಕ್ಕಂತ. ನಮ್ಮನೆ ಹೊಬ್ಬ ದಾರಿ ಯಾವ್ದು ಇದ್ರಾಗೆ ಇದ ಇದ ಯಾವ್ದಂತೂ ಗೊತ್ತಿಲ್ಲ. ಅದ ಇದ್ರಾಗೆ ಹೋತಿ ಇದಕ್ಕ ನನ್ ಡಾರ್ಲಿಂಗ್ ಅನಿತ್ನ ಅಂಗಡಿ ಅಲ್ಲ, ಎಷ್ಟು ಚಂದ ಕಾಣ್ತಾಳ ಮಾರಿ. ಮಧು ಅನ್ ಖಾಲಿ ಐತಿ ಹಿಮಾಲಿತ್ತಲ್ಲ.
ಬಂದ ನೋಡಿ ಕುಡ್ಕೊಂಡು, ಹೆಚ್ಚೂರು ಜವಾಬ್ದಾರಿ ಇಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡು ತಿರುಗುತ್ತ. ಯಾಂತ ಜೋಡ್ರ, ನನ್ನ ಬಗ್ಗೆ ನಾ ಮಾತಾಡ್ದಾಗಿತ್ತಲ್ಲ. ನಿನ್ನ ಬಗ್ಗೆ ಅಲ್ಲ ಗಡೆ, ಅಂತೂ ಅಣ್ಣನ ಮದಿಯಲ್ಲಿ ಹೊಡಿ ಹಾರಿಸ್ಬಿಟ್ಟಿಯಲ್ಲ. ಅಣ್ಣನ ಮದಿ ಸಂಬಂಧ ಊಟ ಎಲ್ಲ ಹೊಡಿ ಹಾರಿಸಿ ಕೊಟ್ಟಾಯ್ತು. ಅಣ್ಣನ ಮದಿ ಆತು, ನೀನನ್ ಕುಡಿದು ಬಿಟ್ಟು ಒಂದು ಮದಿ ಹಾಕಡೆ. ಮರಿಯ ಆಪ ಆಪ, ನೀವ್ ಒಂದ್ ಮನ್ಸ್ ಮಾಡ್ಕೋ ಅಷ್ಟೇ. ಅನಿತಾ ಅಂಗಡಿ ಕಣ್ಕೋ, ನಾನ್ ಪ್ಯಾಟಿಗೆ ಹೋಗಿ ಬತ್ತೆ. ಸರಿ ಅಪ್ಪಯ್ಯ. ಅಣ್ಣ ಅನಿತಾ, ಒಂದ್ ಮದು ಕೊಡ್ಕೊಂಬ. ಅನಿತಾ ಓ ಅನಿತಾ, ನನ್ನ ಅವಸ್ಥೆ ನಿಂಗ್ ಗೊತ್ತಿತ್ತ, ನಿನ್ನಂದ್ರೆ ನಂಗಿಷ್ಟ ಅನಿತಾ. ಹಾಯ್, ಕೆಲ್ಸ ಇನ್ನೂ ಆಯ್ಲಿಯಾ? ಇಲ್ಲ, ನನ್ ಸ್ವಲ್ಪ ಲೇಟ್ ಆತ, ನೀನ್ ಮಲ್ಕೋ. ಹಾ. ಆಶಾ, 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 ಎಂತಾಯ್ತು ಆಶಾ? ಅಮ್ಮ, ಅಮ್ಮ, ಆಶಾ ಹೇಳ, ಆಶಾ ಎಂತಾಯ್ತು? ಆಶಾ, ಆಶಾ, ಅಮ್ಮ ಎಂತಾಯ್ತು? ಮಗ ಎಂತಾಯ್ತು? ಆಶಾ ಹೇಳ, ಆಶಾ, 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 ಕಣ್ಬಿಡ, ಎಂತಾಯ್ತು? ಒಂಚೂರು ನೀರು ಕೊಡು. ಎಂತಾಯ್ತು ಮಗ, ಮಗ ಎಂತಾಯ್ತು? ದೇವ್ರೆ ಕಾಪಾಡಪ್ಪ, ಎಂತಾಯ್ತು ನನ್ನ ಮಗಿಗೆ? ಆಶಾ ಮಗ, ಆಶಾ ಹೇಳ, ಆಶಾ ಹೇಳ, ಎಂತಾಯ್ತು ಹೇಳು ಮಗ, ಕಣ್ಬಿಡ. ಅಯ್ಯಬ್ಯ ದೇವ್ರೆ, ಎಂತಾಯ್ತು ಮಗ ನಿಂಗೆ? ಎಂತ ಹಂಗ ತಲೆ ತಿರುಗದ್ದ? ಅಲ್ಲಿ ಅಲ್ಲಿ ಇಲ್ಲ, ಎಂತಾಯ್ತು ಅಲ್ಲಿ ಭೂತ? ಆಶಾ, ನಾನೇ ಅಲ್ಲಿ ಕೂತ್ಕೊಂಡಿದ್ದೆ, ಇಲ್ಲಿ ಎಂತದು ಇಲ್ಲ. ಅಲ್ಲಿ ಬೆಡ್ಶೀಟ್ ತೆಗೋತಿಗೆ ವಿಚಿತ್ರ ಮುಖದ ಭೂತ, ಭೂತ. ಸುಮ್ನೆ ಇರ್ತೀಯ, ಸುಮ್ನೆ ಎಂತೆಂತದ್ದು ಹೇಳ್ತಾ ಇಕ್ಕಬೇಡ. ಹೇಳು ಮಗ, ಎಂತಾರು ಇತ್ತ ಕಾಣ? ಎಂತ ಇಲ್ಲ ಕಾಣ. ಹೌದಾ, ಮಲ್ಕು. ಹೇ ಅನಿತಾ, ಹೇ ಅನಿತಾ, ಹೇ ಅನಿತಾ, ಹೇ ಅನಿತಾ, ನಿತ್ಕೊ ಮರತಿ. ಎಂತ ಕಡೆ ನಿಂದ? ಎಂತ ಇಲ್ಲ, ನಿನ್ನ ಹತ್ರ ಒಂಚೂರ ಮಾತಾಡೋಕಿದ್ದೀನಿ. ಎಂತ ಬೇಗ ಹೇಳಿ ಸಾಯ್. ಎಂತ ಇಲ್ಲ ಕಣ, ನಿನ್ ಮೇಲೆ ನಂಗೆ ಒಂಚೂರು ಮನ್ಸಿತ್ತ, ನಾವಿಬ್ರು ಮದಿಯಪ್ಪಲ್ಲ. ಎಂತಂದೆ ಕಡೆ, ನಿಂಗ್ ನನ್ ಮೇಲೆ ಮನ್ಸಾಯ್ತಾ? ಎಂತ ಇತ್ತಂದಳಿ ನಾ ನಿನ್ನ ಮದಿ ಐಕ್? ನೀನೇ ಬೇಡ್ಕ ತಿಂತಿದ್ದೆ, ನನ್ ಹೆಂಗ್ ಸಾಕ್ತೆ ನೀನು? ನಿನ್ನ ನಮ್ಕ ಬಂದ್ರೆ ನಾನು ಬೀದಿಗೆ ಬೀಳ್ಕತ್ತೆ. ನೀನ್ ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಬೇಡ, ನಾ ಎಂತಾರು ಮಾಡಿ ನಿನ್ ಸಾಕ್ತಿ. ಅದೆಲ್ಲ ಆತಿಲ್ಲ, ನನ್ನಿಂದ ಬರ್ಬೇಡ, ಕೊಡ. ಹೇ ಅನಿತಾ, ಈ ಬಡವನ್ ಜೀವ ಇಪ್ಪೊಳಗು ನಾನೇನ್ ಬಿಡುದಿಲ್ಲ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನ್ನಿಸುವೆ. ಜನಣ್ಣ ಇಲ್ಲ ಇದ್ರೆ ಎಂತ ಮಾಡಿಕೊಟ್ಟಿರಿ? ಎರಡು ಆರೆ ಕಾವು ಮಾಡಿಕೊಟ್ಟಿದ್ನ. ದೊಡ್ಡ ಮನೆ ಕೆಲಸ ಎಲ್ಲ ಆಯ್ತಾ? ಹಾ, ಕೆಲಸ ಎಲ್ಲ ಮುಗೀತೆ. ತೋಟ ಬದಿ ಕೆಲಸ ಮಾಡ್ಕೊಂಡು ಜನ ಸಿಕ್ತರೆ ಈ ಮನೆ ಮನೆ ಹೋಗಿ ದಮ್ಮೆ ಹೊಡೋದು. ಎಂತ ಮಾಡೋದು ಹೇಳಿ, ಅಂತೂ ಮುಗೀತು. ಆಚಾರ್ರೆ ಇದೊಂದು ಎರಡು ಬಾಯಿಕ ಆಸಿಡಿ ಮಾಡಿಕೊಡ್ತೇನೆ. ಅಕ್ಕ, ಅಮ್ಮ, ಅಮ್ಮ, ಅತ್ತಿಗ್ಯಾ, ಅಮ್ಮ ಮನೆಗಿಲ್ಲಿಯಾ? ಅಮ್ಮ ದರ್ಲಿ ತಪ್ಪು ಕೊಯ್ರ. ಅಮ್ಮ ಸಂಸಾರ ಕೊಂಡಕ್ಕಿಯ ಪಾರ, ಗಂಜಿ ಬಜ್ಜಿ ಇದ್ದರೆ ನಮಗಾದಾರ. ನಮ್ಮ ಸಂಸಾರ ಗೋಂಟಕ್ಕಿಯ ಪಾರ, ಗಂಜಿ ಬಜ್ಜಿ ಇದ್ದರೆ ನಮಗಾದಾರ. ದೈವ ಕೊಡೋ ವರವೇ ಬಾಳೆ ಬಂಗಾರ. ನಮ್ಮ ಸಂಸಾರ ಗೋಂಟಕ್ಕಿಯ ಪಾರ. ಹೇ ಅಮ್ಮ ಬಂದ. Thank you.
ಎಂತೈತ್ ಮಗ, ಎಂತೈತ್ ಮಗ, ಎಲ್ಲಿ ಭೂತ? ನೀ ಕೂಗದ್ ಕಂಡ್ರೆ ಎಂತ ಮಗಿಲ್ಲ, ಪಗ್ಲಪಂಗ ಭೂತ ಪತ್ತೆ ಇಲ್ಲಿ ಬನ್ನಿ ಗೌಡ್ರೆ. ಬೇಬೇಕ ಹೆಣ್ಣಿ ಒಂದ್ ಕತ್ತಿ ಸುಳ್ದಾಕಿ. ಹಂಗೆ ಮಾಡ್ತಿ. ಅನಿತಾ, ಅನಿತಾ, ಏ ಅನಿತಾ, ಎಂತ ಕನ್ಸು ಕಾಣ್ತಿದ್ಯಾ? ಎಂತ ಮದಿ ಆಪ? ಆಶಾ ಬತ್ತೆ, ಬಾಯ್. ಹಾ ಬಾಯ್. ಮಾವ ಯಾರು ಬಂದಿರ್ ಕಾಣಿ. ಬಂದೆ ಸೆಟ್ರೆ. ನೀರ್ ಗಿರ್ ಕುಡಿಯತ್ರೆ? ಬೇಡ ಸೆಟ್ರೆ. ಏನ್ ವಿಶೇಷ? ಬಾರಿ ಅಪರೂಪ ಈ ಬದಿಗೆ. ಏನಿಲ್ಲ, ನಿಮ್ಮ ರಾಕೇಶ ಕುಡ್ಕ ಬಂದೇನ್ ತೊಂದ್ರೆ ಕೊಟ್ನ? ಅಯ್ಯೋ, ಸಾಲ ಗಿಲ್ಲ ಮಾಡಿನ ನಿಮ್ಮ ಹತ್ರ? ತೊಂದ್ರೆ ಏನು ಕೊಡ್ಲಿಲ್ಲ, ಲವ್ ಗಿವ್ ಅಂತ ಹೇಳಿ ನಮ್ಮನೆ ಹೆಣ್ಣಿನ ಹಿಂದೆ ತಿರುಗ್ತಿದ್ದ. ನಾಳೆ ನಾನು ಏನಾದರೂ ಮದುವೆ ಮಾಡಿ ಕೊಟ್ರೆ ಜನ ಕೇಂತಿಲ್ಲ. ಏನ್ ಶೆಟ್ರೆ, ಕುಡುಕು ನಿಮ್ಗೆ ಮದುವೆ ಮಾಡಿ ಕೊಟ್ರಲ್ಲ ಅಂದೇಳಿ ಅದಕ್ಕೆ ಏನಾದರೂ ಬುದ್ಧಿ ಹೇಳ್ತೀರೇನ ಅಂದೇಳಿ ಹೇಳೋಣ ಅಂತ ಬಂದೆ. ಅವನಿವತ್ ಮನೆ ಬರಲಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ ಶೆಟ್ರೆ. ಬೇಜಾರು ಮಾಡಬೇಡಿ, ನಾನಿನ್ನು ಬತ್ತೆ. ನಾನು ಅವನಿಗೆ ಹೇಳ್ತೇನೆ ಶೆಟ್ರೆ. ಆಯ್ತು ಬತ್ತೆ. ಹೇ, ನೀ ಅನಿತಾ ಅಲ್ದ? ಹೌದು. ಬಾಯಿಲ್ಲ, ನಿನ್ನ ಹತ್ರ ಮಾತಾಡೋಕಿತ್ತ. ನಮ್ಮ ರಾಕೇಶ ನಿಂಗೆ ಇಷ್ಟ ಅಲ್ದ? ಎಂತಕ್ಕೆ? ಎಂತಕ್ಕಿಲ್ಲ, ನಿಮ್ಮಪ್ಪ ನಿನ್ನೆ ಬಂದ ನಮ್ಮ ಮಾವನ ಹತ್ರ ಮಾತಾಡ್ತಿದ್ರು, ಅದಕ್ಕೆ ಕೇಳಿದೆ. ಹೌದಾ? ಹೌದು. ನನಗೆ ರಾಕೇಶ ಅಂದರೆ ಇಷ್ಟನೇ, ಆದರೆ ನನ್ನ ಅಪ್ಪ ಹೆಂಗೆ ಅವ್ನು ಕೂಡುದಂದ್ರೆ ಆಗ್ತಿಲ್ಲ. ನಂಗೆ ಎಂತ ಮಾಡ್ಕೊಂಡು ಗೊತ್ತಾಗ್ತಿಲ್ಲ, ಅವನಿಗೆ ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಅಡಿಲ್ಲ, ನಿಂಗೆ ಇಷ್ಟ ಅವನು ಹೌದಲ್ದ? ಅವನು ಎಲ್ಲಿದ್ದ ಹೇಳು. ಹಪ್ಪ ಸರಿ ಬನ್ನಿ. ರಾಕೇಶ ಕೆಲಸ ಸಿಕ್ಕಿಲ್ಲ ಅಂದಳಿ ಕುಡುದೇ ಒಂದ್ ಕೆಲಸ ಮಾಡ್ಕೊಂಡ್ರೆ ಹೆಂಗೆ? ನಿಂಗೋಸ್ಕರ ಇವಳು ಪ್ರಾಣನೇ ಇಟ್ಕೊಂಡಿದ್ದಾಳ, ಭಾಷೆ ಬತ್ತಿಲ್ಲ ನಿಂಗೆ? ಅದಕ್ಕೆ ನನ್ನಪ್ಪ ನಿಂಗೆ ಮದಿ ಮಾಡಿ ಕೊಡುದಿಲ್ಲ. ಇವಳಿಗೆ ಮಹಾರಾಜಂತರ ಹುಡುಗ ಬೇಕಂತಿಲ್ಲ, ಅಪ್ಪನೊಟ್ಟಿಗೆ ಕುಲ್ಮೇಲ್ ಕೆಲಸ ಮಾಡೋನಾರು ಸಾಕು. ಇವಳು ಅದೇ ಕುಲ್ಮೆಂಗೆ ಬೆಂದ ಚಿನ್ನ ಕಣು, ಆ ಚಿನ್ನನ ಆಭರಣ ಮಾಡಿ ಮೈ ಮೇಲ್ ಹೈಕಂತೀಯೋ ಇಲ್ಲ ಅಡೆ ಇಟ್ಟು ಕುಡ್ದು ಸಾಯ್ತೀಯೋ ನಿಂಗೆ ಬಿಟ್ಟದ್. ಬಾ. ಬೇಬಿಯಾ, ಏ ಬೇಬಿಯಾ, ನಿನ್ನ ಮಗ ಬಂದ ಕಾಣಲಿ, ಬಾಲ್ ತಗಿ, ಇವತ್ತು ಏನೋ ಕುಡ್ಕೊಂಬಂದಿನಕಂತು. ಎಂತ ನನ್ನ ಮಗ, ನನ್ನ ಮಗ ಅಂತ್ರಿ? ನಿಮ್ಮ ಮಗ ಅಲ್ದ? ಬುದ್ಧಿ ಹೇಳೋಕತ್ತಿಲ್ಲ ಅವನಿಗೆ, ಅವ ದುಡ್ದು ನಮ್ಮನ್ನು ಸಾಕಕ್ಕೆ, ಆದ್ರೆ ನಾವೇ ಅವನ ಚಾಕರಿ ಮಾಡೋ ಪರಿಸ್ಥಿತಿ ಬಂದಿತ್ತು. ಈಗಲೇ ಬುದ್ಧಿ ಹೊತ್ತ ಏನೋ ಅವನಿಗೆ. ಹೋಯ್ ಇಲ್ಕಳಿ. ಎಂತದೆ ನಿಂದು, ಕುಡ್ದು ಜಾಸ್ತಿ ಆಗಿಬಿಟ್ಟು ವಾಂತಿಗೆ ನಿಂತಿ ಮಾಡ್ಕೊಂಬಂದಿನಾ? ಏನು ರಾಕೇಶ ಇದೆಲ್ಲ, ಈಗೆಲ್ಲರೂ ಬುದ್ಧಿ ಬಂತ ನಿನಗೆ? ಅರಿ ಮಾತಾಡಬೇಡಿ, ನನ್ನ ಮಗನ ಈ ರೀತಿ ಕಾಣದ ಎಷ್ಟೋ ವರ್ಷ ಆಯ್ತು. ನಾನೀಗ ಬಾ ಮಗ ಊಟ ಮಾಡು. Thank you.
ಅಮ್ಮ ಅಮ್ಮ ಆಶಾ, ಇವತ್ತು ನಿಮ್ದು ಅದೇ ರಾಗ್ಲಿಯ ಕೆಳ ಮನಿಕೊಂಡ್ರು ಭೂತ ಭೂತ ಭೂತ. ಅಮ್ಮ 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 ಎಂತದ ನಿಂದ? ಇವಳೊಟ್ಟಿಗೆ ನೀನೆ ಮನಿಕೊ. ಇವಳು ಹಿಂಗೆ ಮಾಡ್ತಾ ಇಕಂಡ್ರೆ ನಾನೇ ಮನೆ ಬಿಟ್ಟು ಹೋತೆ. ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಕರುಣ. ಅಮ್ಮ ಅಯ್ಯೋ ಪಾಪು ಪಾಪು ಅಮ್ಮ ಪಾಪು ಬೇಡ ಅಯ್ಯೋ ಅಮ್ಮ ಪಾಪು. ಅಮ್ಮ ನನ್ ಯಾಕೆ ಬಂದೆ? ನಾನು ಏನ್ ಮಾಡಿದ್ದೆ? ಎಂತ ಮಾಡ್ತಿದ್ದೆ ಆಶಾ? ಪಾಪು 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 ಆಶಾ ಆಶಾ ಅಮ್ಮ ಅಮ್ಮ ಎಂತೈತೆ ಆಕಾಶ? ಎಂತ ಎಂತ ಆಯ್ತು ಗೊತ್ತಿಲ್ಲ ಅಮ್ಮ, ಒಳ್ಳೆ ಹುಚ್ಚಿ ತರ ಆಡ್ತಿದ್ದಾಳೆ. ಆಶಾ ಆಶಾ ಹೇ ರಾಕೇಶ, ನೀ ಇಲ್ಲಿ ಕೂಕೊಂಡಿದ್ಯಾನಾ? ಎಂತ ಗೊತ್ತಿತ್ತಾ, ನಿಂಗೊಂದು ವಿಷಯ ಹೇಳುಕಿದ್ದಿತ್ತು. ಎಂತ ಹೇಳ? ನಾವೇಗಲಿಕ್ ಮದಿಯಪ್ಪ? ಮದಿಯಾ? ನಿನ್ನಪ್ಪ ನನ್ ಕಂಡ್ರೆ ಉರ್ನಾಳ ನೋಗ್ದಾರ ಕಣ ಮಾಡ್ತಾರೆ ಮಾರತಿ. ಅಪ್ಪ ಓಕೆ ಅಂತ ಹೇಳಿರಲ್ಲ. ಸತ್ಯಕ್ಕೂ ಸತ್ಯಕ್ಕೂ ಹೌದು. ಹಂಗಾರೆ ನಮ್ಮ ಮನೆಗೆಲ್ಲ ಹೇಳುದಾ? ಹೇಳಕ್ಕ, ಬಟ್ ನೀನ್ ಇದೇ ರೀತಿ ಕುಡಿದೇನೆ ಇರ್ತೀಯಲ್ಲ. ನಿಂಗೋಸ್ಕರ ಮತ್ ಮನೆಯವರಿಗೋಸ್ಕರ ನಾ ಹಿಂಗೆ ಇರ್ತಿ ಮಾರತಿ. ನಾ ಮನೆಗೆ ಈ ವಿಷಯ ಹೇಳಕ್ ಬಪ್ಪುದಾ? ಸಿಕ್ತೆ ಬಾಯ್. ಆಕೇಶ ಅಪ್ಪ, ಎಂತ ಕೆಲಸ ಮಾಡ್ತಿದ್ದೆ ಮಗ ಹೇಳಿ ಅಪ್ಪ. ಆಕೇಶ, ಆಶೆಗೆ ಡಾಕ್ಟ್ರಿ ತೋರಿಸಿ ಏನೇನು ಟ್ರೀಟ್ಮೆಂಟ್ ಮಾಡೋಕೆ ಎಲ್ಲ ಮಾಡಿ ಆಯ್ತು ಮಗ. ಏನು ಮಾಡಿದ್ರು ಅವಳು ಹುಚ್ಚು ಗುಣ ಆಗ್ತಿಲ್ಲ. ನನ್ನ ಸ್ನೇಹಿತರೊಬ್ಬರು ಕೇರಳದಲ್ಲಿ ಒಳ್ಳೆ ಜ್ಯೋತಿಷರು ಇದ್ರಂತ ಹೇಳಿದರು, ಒಮ್ಮೆ ಭೇಟಿ ಆಗಿಬತ್ತೆ ಮಗ. ಅಪ್ಪ ಇದಕ್ಕೆಲ್ಲ ಮಂತ್ರವಾದಿರ ಹತ್ರ ಹತ್ರ, ನಿಮಗೆ ಬೇರೆ ಕೆಲಸ ಇಲ್ಲಯಾ? ಗಣಿ ನಂಗಿದ್ರಾಗೆಲ್ಲ ನಂಬಿಕೆ ಇಲ್ಲ. ಇದು ನಂಬಿಕೆ ಪ್ರಶ್ನೆ ಅಲ್ಲ ಮಗ, ಒಮ್ಮೆ ಅವಳು ಹುಷಾರಾದ್ರೆ ಸಾಕು. ಎಂತಾದ್ರೂ ಮಾಡಿ ಒಂದ್ಸಲ ಹೋಯ್ ಬಾ ಮಗ. ಅಪ್ಪ ನಾನು ಸೈನ್ಸ್ ಲೆಕ್ಚರ್, ನಂಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ನಾನೆಲ್ಲರೂ ಜ್ಯೋತಿಷಿ ಅಂದಳೆ ಹೊರೆ ಜನ ನನ್ನ ಕಣಕ ನಗಡೋದಿಲ್ಲ. ನನ್ನಿಷ್ಟ ಕಲ್ದಿರು ನಿಮ್ಮ ನೆಮ್ಮದಿಗಾರು, ನಾನು ಹೋಯ್ ಬತ್ತೆ. ಆಯ್ತು ಹೋಯ್ ಬಾ ಮಗ. ಸರಿ. ಓಂ ಕಾಳಿ ಮಾತೆ.
ಕೂತ್ಕೋ ಅಲ್ಲಿ. ಇಲ್ಲೇನೋ ಇದ್ರಲ್ದ ಕಾಮಕ್ಕೆ ಏನು ಕಾಣ್ತಾ ಇಲ್ಲ ನಂಬಲ್ಲಲ್ಲ. ಏನೇ ಕಾಣ್ತಾಯ ಕಾಣ್ತಾ ಇದೆಯಾ? ಹೌದು, ಇದು ಹುಚ್ಚಲ್ಲ, ಒಂದು ಆತ್ಮದ ಕತೆ. ಈ ಕತೆ ಗೊತ್ತಾಗಬೇಕಾ? ಈ ಕತೆ ಗೊತ್ತಾಗಬೇಕು ಅಂದರೆ ನೀನು ನನಗೊಂದು ವಾಗ್ದಾನ ಮಾಡಬೇಕು. ಏನು? ಈ ಕತೆಯೆಲ್ಲ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ಹೆಣ್ಣ ಕೈ ಬಿಡಲ್ಲ ಅಂತ ಭಾಷೆ ಕೊಡಬೇಕು. ಸರಿ. ಹೇಳ್ತೀಯಮ್ಮ ಕತೆ ರೀ, ಹೇಳ್ತೀಯಮ್ಮ ನೀನು. ಹೇಳು. ಒಂಬತ್ತು ವರ್ಷದ ಹಿಂದೆ ಅವತ್ತು ಎಜುಕೇಷನ್ಗೋಸ್ಕರ ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಬಂದೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ಓದಲು ಆರಂಭಿಸಿದೆ. ಅಲ್ಲಿ ನನಗೆ ನನ್ನ ಜೊತೆಗೆ ಓದ್ತಾ ಇದ್ದ ಉಮೇಶ್ ಸ್ನೇಹಿತನಾದ. ಆ ಸ್ನೇಹ ದಿನ ಕಳೆದಂತೆ ರೀತಿಯಾಗಿ ಚಿಗುರು ಒಡೆಯಲು ಆರಂಭಿಸಿತು. ಮೊದಲೇ ಅಲ್ಲಿ ನನಗೆ ಹೇಳುವವರು ಕೇಳುವವರು ಯಾರೂ ಇರಲಿಲ್ಲ. ಇಬ್ಬರು ಪ್ರೀತಿಸುತ್ತಿರುವ ಕಾರಣಕ್ಕೆ ಒಂದೇ ರೂಮಿನಲ್ಲಿ ಇರಲು ಪ್ರಾರಂಭಿಸಿದೆ. ಏನಾಯ್ತು ಆಶಾ, ಬೇಜಾರಲ್ಲಿದ್ದೀಯಾ? ಏನಾಯ್ತ? ನಿನಗೆ ಮೊದಲೇ ಹೇಳಿದ್ದೆ ನಾನು ಇದೆಲ್ಲ ಬೇಡ ಅಂತ. ಇವಾಗ ನೋಡು ಏನಾಯ್ತು. ಇವಾಗ ಏನಾಯ್ತ? ಇದಕ್ಕೆ ಎಂತ ಮಾಡುದೀಗ? ಮದ್ವೆ ಆಗೋಣ. ಮದ್ವೆಯಾ? ಇಷ್ಟು ಬೇಗ? ಇಷ್ಟು ಬೇಗ ಮದ್ವೆ ನಂಗೆ ಬೇಡ. ಎಜುಕೇಷನ್ ಮುಗಿಸ್ಬೇಕು, ಇವಾಗ ಇದನ್ನ ತೆಗ್ಸು ಅಷ್ಟೇ. ಇನ್ನು 4 ವರ್ಷ ನಂಗೆ ಮದ್ವೆ ಏನು ಬೇಡ. ತೆಗ್ಸೋದ? ನೀನೇ ಹೀಗೆ ಹೇಳಿದ್ರೆ ಹೇಗೆ? ಈಗ ಆಗೋ ಕೆಲಸ ಆಗಿ ಹೋಗಿದೆ, ಇದಕ್ಕೆ ಮದ್ವೆ ಆಗೋದೊಂದೇ ದಾರಿ. ಏನಾದ್ರೂ ಮಾಡ್ಕೋ, ಆದ್ರೆ ನಂಗಿದು ಬೇಡ, ತೆಗ್ಸುವ ಅಷ್ಟೇ. ತೆಗ್ಸೋದು ಕಾನೂನು ಪ್ರಕಾರ ಅಪರಾಧ, ಇಬ್ಬರಿಗೂ ಶಿಕ್ಷೆ ಆಗ್ತದೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಏನಾದ್ರೂ ಮಾಡ್ಕೋ. ಆಶಾ, ಆಶಾ ನಿಂತ್ಕೋ. ಆಶಾ, ಆಶಾ. ಹೊಟ್ಟೆಯಲ್ಲಿರುವ ಮಗುವನ್ನು ತೆಗೆಸುವುದು ಕಾನೂನಿನಲ್ಲಿ ಅಪರಾಧ ಅಂತ ಗೊತ್ತಿದ್ರು ತೆಗೆಸಲು ಎಲ್ಲ ತರಹದ ಪ್ರಯತ್ನ ಮಾಡಿದೆ, ಆದ್ರೆ ಆಗಲಿಲ್ಲ. ಆಶಾ, ನಾನು ಸ್ವಲ್ಪ ಹೊರಗೆ ಹೋಗ್ಬಿಡ್ತೆ, ಮಗು ಜಾಗಿರುತ್ತೆ.
ಕೇಳಿದ್ಯಾ? ಈ ಆತ್ಮ ನಿಮ್ಗೆ ಯಾರಿಗೂ ತೊಂದರೆ ಕೊಡಬೇಕಂತ ಬಂದಿರೋದಲ್ಲ, ಅದ್ರ ಮುಕ್ತಿಗೋಸ್ಕರ ಬಂದಿರೋದು. ಇವಾಗ ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ. ಕೊಟ್ಟಿರೋ ವಾಗ್ದಾನ ಮರಿಬಾರ್ದು. ಆಶಾ, ಇಷ್ಟು ದಿವಸ ಆಪದೆಲ್ಲ ಆಗಿ ಹೋಯ್ತು, ಅದನ್ನೆಲ್ಲ ಒಂದು ಕೆಟ್ಟ ಕನಸಲ್ಲೇ ಮರ್ತು ಬಿಡುವ. ನಾವಿಬ್ರು ಜೀವನದಾಗೆ ಇನ್ನೂ ತುಂಬ ದೂರ ಹಾಕಿತ್ತು. ಇನ್ನಾರು ನಾವು ಒಳ್ಳೆ ರೀತಿಯಾಗಿಪ್ಪ. ಜೀವನ ಕಲಿಸಿದ ಪಾಠ ಎಂಥದ್ದು ನೋಡಿ. ಯಾವಾಗ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ನಾವು ಮಾಡಿದ ಕರ್ಮ ನಾವೇ ಅನುಭವಿಸಬೇಕು. ನಾನು ಮಾಡಿದ ಪಾಪದ ಕೆಲಸಕ್ಕೆ ಸರಿಯಾಗಿ ಬುದ್ಧಿ ಕಲಿತು. ನಮಗೆ ಜನ್ಮ ಕೊಡುವ ಅಧಿಕಾರ ಇದೆ ಹೊರತು ಪ್ರಾಣ ತೆಗೆಯುವ ಅಧಿಕಾರ ಇಲ್ಲ ಅನ್ನೋದು ಅರ್ಥವಾಗುವ ಮುನ್ನ ನನ್ನ ಸಮಯ ಮೀರಿ ಹೋಗಿತ್ತು. ಯಾರೂ ಇಂತಹ ಕೆಲಸ ಮಾಡಬೇಡಿ. ನಾನು ನಿಮಗೆ ಬುದ್ಧಿ ಹೇಳುವ ಪರಿಸ್ಥಿತಿಯಲ್ಲಿಲ್ಲದಿದ್ದರು ನಾನು ಅನುಭವಿಸಿರುವ ನೋವು ನೀವು ಅನುಭವಿಸಬಾರದು ಅನ್ನುವ ಕಾರಣಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲರಿಗೂ ನನ್ನ ಹಾಗೆ ಆಕಾಶ್ನಂತಹ ಒಳ್ಳೆ ಗಂಡ ಸಿಗುವುದಿಲ್ಲ. ಪ್ರೀತಿ ಪ್ರೇಮ ಮಾಡುವಂಥವರು ಒಂದು ವೇಳೆ ನಿಮ್ಮ ಕೈ ಮೀರಿ ಮಗುವಿಗೆ ಜನ್ಮ ನೀಡಿದರೆ, ನಿಮಗೆ ಆ ಮಗುವನ್ನು ಈ ಸಮಾಜದ ಮುಂದೆ ನೋಡಿಕೊಳ್ಳಲು ಆಗದಿದ್ದರೆ ತಿಪ್ಪೆಯಲ್ಲೂ ಕಾಡುಗಳಲ್ಲೂ ಎಲ್ಲಿಂದಲಲ್ಲೂ ಬಿಸಾಡಿದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಮಕ್ಕಳಿಲ್ಲದೆ ಮಕ್ಕಳಿಗಾಗಿ ಪ್ರಯತ್ನ ಪಡುತ್ತಿರುತ್ತಾರೆ, ಅಂಥವರಿಗೆ ಕೊಡಿ. ಅದೂ ಅಲ್ಲದೆ ಎಷ್ಟೊಂದು ಆಶ್ರಮಗಳಿವೆ ಅಲ್ಲಿ ಕೊಡಿ. ಅಲ್ಲಿ ಆದರೂ ಮಕ್ಕಳ ಜೀವ ಉಳಿಯುತ್ತದೆ. ಒಮ್ಮೆ ಯೋಚಿಸಿ, ಒಂದು ವೇಳೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇದೇ ರೀತಿ ಎಲ್ಲಾದರೂ ಬಿಸಾಡಿದ್ದರೆ ಈ ಸುಂದರವಾದ ಜಗತ್ತನ್ನು ನೀವು ನೋಡಲು ಸಾಧ್ಯವೇ? ನಿಮ್ಮ ಒಂದು ಕ್ಷಣದ ಸುಖಕ್ಕೋಸ್ಕರ ಒಂದು ಜೀವವನ್ನು ಬಲಿ ಕೊಡಬೇಡಿ.